ಸೂಪರ್ ಸ್ಟಾರ್ ರಿಯಲ್ ಸ್ಟಾರ್ ಉಪೇಂದ್ರ ಡೈರೆಕ್ಷನ್ ಮಾಡ್ತಿರೋ ಹೊಸ ಸಿನಿಮಾದ ಮುಹೂರ್ತ ಆಗ್ತಿರುವಾಗಲೇ ಈ ಸಿನಿಮಾದ ಕತೆಯ ಒಂದೇ ಒಂದು ಎಳೆ ರಿವೀಲ್ ಆಗಿದೆ ಇಷ್ಟಕ್ಕೂ ಆ ಕತೆಯ ಒಂದು ಎಳೆ ಏನು ಅಂದರೆ ಉಪೇಂದ್ರ ಸಿನಿಮಾದಲ್ಲಿ ನಾನು ಇದ್ದ ಹಾಗೆ ಉಪ್ಪಿಟ್ಟು ಸಿನಿಮಾದಲ್ಲಿ ನೀನು ಇದ್ದ ಹಾಗೆ ಈ ಸಿನಿಮಾದಲ್ಲಿ ಬರೋನೇ ಅವನು ಯಾರವನು ಅಂದರೆ ಅವನೇ ಅವನು ಅವನು ಅಂದರೆ ದೇವರು ಆಗಬಹುದು ಯಾರೊಬ್ಬನೂ ಆಗಬಹುದು ನಾನು ಹಾಗೂ ನೀನು ಬಿಟ್ಟರೆ ಉಳಿಯುವವನೇ ಅವನೂ ಆಗಬಹುದು ಅವನೇ ಈ ಸಿನಿಮಾದ ಹೀರೋ ಅವನು ಅವನು ಈ ಸಮಕಾಲೀನ ಜಗತ್ತಿನವನೇ ಅಲ್ಲ ಅವನು ಆದಿ ಅನಾದಿ ಕಾಲದ ಮನುಷ್ಯನ ಹಾಗೆ ಕಾಣುವವನು ಅವನು ಮಾಡೋ ಚಿಂತನೆಗಳೇ ಬೇರೆ ಯೋಚನೆಗಳೇ ಬೇರೆ ಆಲೋಚನೆಗಳೇ ಬೇರೆ ಅವನು ಈ ಜಗತ್ತಲ್ಲಿ ಎಲ್ಲ ಒಳ್ಳೆಯದು ಮಾತ್ರ ಇರಬೇಕು ಅನ್ನೋನು ಪ್ರಾಚೀನ ಪುರಾತನ ಆದಿ ಅನಾದಿ ಕಾಲದಲ್ಲೇ ಎಲ್ಲ ಚೆನ್ನಾಗಿತ್ತು ಅನ್ನೋನು ಅವನು ಈ ಆಧುನಿಕತೆಯಿಂದಾನೇ ಜಗತ್ತು ಹಾಳಾಗ್ತಿದೆ ಅನ್ನೋನು ಮಾಡ್ರನೈಸೇಷನ್ನ ವಿರೋಧಿಸುವವನು ಮತ್ತೆ ಆ ಹಳೆ ಯುಗ ಬರಬೇಕು ಅಂತ ಕದನಕ್ಕೆ ಇಳಿಯುವವನು ಅವನೇ ಅವನು ನಾನು ನೀನು ಅನ್ನೋ ಪ್ರಪಂಚಕ್ಕೆ ಅವನು ಎಂಟ್ರಿ ಕೊಟ್ಟಾಗ ಏನೇನಾಗತ್ತೆ ಅನ್ನೋದನ್ನು ಉಪೇಂದ್ರ ಡೈರೆಕ್ಷನ್ ಸ್ಟೈಲಲ್ಲಿ ಕಲ್ಪನೆ ಮಾಡಿಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ ಈ ಸಿನಿಮಾ ಹೇಗಿರ್ಬೋದು ಅಂತ ಫಾರ್ ದಿ ಫಸ್ಟ್ ಟೈಮ್ ಉಪೇಂದ್ರ ಅವರ ಡೈರೆಕ್ಷನ್ ಸಿನಿಮಾದ ಕತೆ ಒಂದು ಎಳೆ ರಿವೀಲ್ ಆಗಿದೆ ಅದನ್ನು ನಾವು ನಿಮಗೆ ಹೆಂಗೆ ಹೆಂಗೆ ಚರ್ಚೆ ಆಗ್ತಿದೆಯೋ ಹಾಗಂಗೆ ಹೇಳಿದ್ದೀವಿ ಉಪೇಂದ್ರ ಡೈರೆಕ್ಟ್ ಮಾಡ್ತಿರೋ ಈ ಹೊಸ ಸಿನಿಮಾದ ಪ್ರತಿ ಹಂತದಲ್ಲೂ ಈ ರೀತಿ ಒಂದು ಎಳೆ ಬಿಟ್ಟು ಟೆಸ್ಟ್ ಮಾಡುವಂಥ ಪ್ರಯೋಗನ ಉಪೇಂದ್ರ ಮಾಡ್ತಾನೆ ಬಂದಿದ್ದಾರೆ ಫಾರ್ ಎಕ್ಸಾಂಪಲ್ ಈ ಸರ್ತಿ ಉಪೇಂದ್ರ ಏಕ್ದಮ್ ಈ ಟೈಟಲ್ ಬಿಡಲಿಲ್ಲ ಬದಲಾಗಿ ಮೊದಲು ಈ ರೀತಿ ಟೈಟಲ್ ಬಿಟ್ಟು ನೋಡಿದರು ಈ ಟೈಟಲ್ಲೇ ಸಖತ್ ಕ್ಯೂರಿಯಾಸಿಟಿ ಹುಟ್ಟು ಹಾಕ್ತು ಅಭಿಮಾನಿಗಳು ಇದಕ್ಕೆ ಡಿಫ್ರೆಂಟ್ ಡಿಫ್ರೆಂಟ್ ಹೆಸರು ಕೊಟ್ಟರು ಕೆಲವರು ಇದನ್ನು ಉಪಿತ್ರೀ ಅಂದರೆ ಇನ್ನು ಕೆಲವರು ತಿರುಪತಿ ತಿಮ್ಮಪ್ಪನ ಮೂರು ನಾಮ ಅಂದರು ಮತ್ತು ಕೆಲವರು ಇದು ವೋಟ್ ಹಾಕಿದಾಗ ಬೆರಳಿಗೆ ಹಾಕೋ ಇಂಕಿನ ಗುರುತು ಅಂದರೆ ಉಪೇಂದ್ರ ಸೀರೀಸ್ ಅಭಿಮಾನಿಗಳು ಇದು ಯು ಮತ್ತು ಐ ಅಂದರೆ ಉಪೇಂದ್ರ ಸೀರೀಸ್ ಸಿನಿಮಾಗಳ ನಾನು ಮತ್ತು ನೀನು ಅಂತ ವ್ಯಾಖ್ಯಾನ ಮಾಡಿದರು ಹೀಗೆ ತಮ್ಮ ಮನಸ್ಸಿಗೆ ಬಂದ ಹೆಸರನ್ನೆಲ್ಲ ಹೇಳಿ ಎಂಜಾಯ್ ಮಾಡಿದರು ಫ್ಯಾನ್ಸ್ ಆದರೆ ಫೈನಲಿ ಈ ಪವರ್ಫುಲ್ ಟೈಟಲ್ ಹೊರಗೆ ಬಂದಾಗ ಅಭಿಮಾನಿಗಳಿಗೆ ಇನ್ನೂ ಅದ್ಭುತವಾದ ಟೈಟಲ್ ಇದು ಅನ್ನಿಸ್ತು ಉಪೇಂದ್ರ ಕತೆ ವಿಷಯದಲ್ಲಿ ಈಗ ಜನರ ನಾಡಿ ಮಿಡಿತ ತಿಳಿಯೋ ಪ್ರಯೋಗ ಮಾಡ್ತಿರೋ ಹಾಗಿದೆ ಈಗ ನಾವು ಹೇಳ್ತಿರೋ ಒಂದು ಲೈನ್ ಕಥೆಯನ್ನ ಸ್ವತಃ ಉಪೇಂದ್ರ ಅವರೇ ಲೀಕ್ ಮಾಡಿರೋ ಸಾಧ್ಯತೆಯೂ ಇದೆ ಜನರ ನಾಡಿ ಮಿಡಿತ ಹಾಗೂ ರಿಯಾಕ್ಷನ್ ತಿಳಿಯೋಕೆ ಹೀಗೊಂದು ಪ್ರಯೋಗ ಉಪೇಂದ್ರ ಮಾಡಿರೋ ಚಾನ್ಸ್ ಇದೆ ಈ ಹೊಸ ಸಿನಿಮಾದ ಕೋರ್ ಟೀಮ್ನ ಮೆಂಬರ್ ಕೂಡ ಇದನ್ನ ಲೀಕ್ ಮಾಡಿರ್ಬೋದು ಅನ್ನೋ ಮಾತು ಕೂಡ ಗಾಂಧಿನಗರದಲ್ಲಿದೆ ಉಪೇಂದ್ರ ಅವರ ಥಿಂಕಿಂಗ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಕತೆಯ ಲೈನ್ ಎಳೆಯ ಕೇಳಿ ನಿಮಗೆ ಏನನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಇಷ್ಟು ಬಿಟ್ಟರೆ ಉಪೇಂದ್ರ ಡೈರೆಕ್ಷನ್ ಸಿನಿಮಾದ ಈ ರೀತಿಯ ಇನ್ಸೈಡ್ ಇನ್ಫಾರ್ಮೇಷನ್ಸ್ ನಿಮಗೆ ಇನ್ನಷ್ಟು ಬೇಕು ಅನ್ನೋದೇ ಆದರೆ ನೀವು ಮಾಡಬೇಕಾಗಿರೋದು ಇಷ್ಟೇ